ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ರತ್ನಾಕರ್ ಅವರೇ ರತ್ನಾಕರ್ ಅವರು ಪ್ರಾಮಾಣಿಕತೆಗೆ ಹೆಸರು ಪಡೆದಿದ್ದೀರಿ ಫೈನ್ ಖಡಕ್ಕಾಗಿರಬೇಕು ಸಚಿವರಾದ ನಂತರ ಅನಿಸ್ತಾ ಇಲ್ಲವೋ ನಿಮಗೆ ನೀವು ಇನ್ನಷ್ಟು ಖಡಕ್ ಆಗಬೇಕು ನಾನು ನೀ ಏನಾಗುತ್ತೆ ಅಂದರೆ ನನ್ನ ನಾನು ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ನನ್ನ ಅನುಭವಕ್ಕೆ ಬಂದಿದ್ದೆ ಹೇಳ್ತೇನೆ ಈ ಗಲಾಟೆ ಮಾಡಿದರೆ ಸಿಟ್ಟಲ್ಲಿ ಮಾತಾಡಿದ್ರೆ ಅಗೌರವ ಗೋರಿಸಿದ್ರೆ ಕೆಲವರೆಲ್ಲ ಅದನ್ನ ಖಡಕ್ ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ಹೇಳ್ತೇನೆ ಈಗ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಕೇಳ್ತಿದ್ದೀನಿ ಅಂತ ಹೇಳಿ ಅಭಿಪ್ರಾಯ ಹೇಳ್ಬಿಡ್ತೇನೆ ಅಲ್ಲ ನಿಮಗೆ ಅವಕಾಶ ಕೊಡ್ತೇನೆ ನಾನು ಯಾಕಂದ್ರೆ ಜನರಿಗೆ ತಪ್ಪು ಮಾಹಿತಿ ಹೋಗೋದು ಬೇಡ ನಾನು ಯಾವ ಅರ್ಥದಲ್ಲಿ ಖಡಕ್ ಆಗಿರ್ಬೇಕು ಅಂತ ಕೇಳ್ತಿದ್ದೀನಿ ಅಂದ್ರೆ ರತ್ನ ಕಲವ್ರೆ ಈಗ ನೀವೇ ಹೇಳಿದ್ರಿ ನಿಜ ಹಲವಾರು ವರ್ಷಗಳಿಂದ ಒಂದೇ ಪೊಸಿಷನ್ ಕೂತಿರುವಂತ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ ನಿಮಗೂ ಕೂಡ ಎರಡು ವರ್ಷ ಬೇಕಾಯ್ತು ಸ್ವಚ್ಛ ಮಾಡ್ಲಿಕ್ಕೆ ಬಹುಶಃ ನಿಮ್ಮಲ್ಲಿ ಒಂದು ಯಾವ ರೀತಿಯಲ್ಲಿ ನೀವು ಪ್ರಾಮಾಣಿಕತೆ ತೋರಿಸ್ತಾ ಇದ್ರೋ ಅದೇ ರೀತಿಯಲ್ಲಿ ದಕ್ಷತೆಯಿಂದ ನಿಷ್ಠೂರವಾಗಿ ಮುಂದುವರಿಯುವಂತದ್ದೇ ಆದರೆ ಸಚಿವರಾದವರಿಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಅಂತ ನಾನು ಗೊತ್ತೇನೆ ಆಕ್ಷನ್ ನಿರೀಕ್ಷೆ ಮಾಡ್ತೇವೆ ಒಂದು ಹೇಳ್ತೇನೆ ಯಾವಾಗಲೂ ಕೂಡ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಒಂದೇ ಸಾರಿಗೆ ನಾನು ಎಲ್ಲದನ್ನೂ ಸರಿ ಮಾಡ್ತಾನೆ ಅಂತಕ್ಕಂಥ ಭಾವನೆಗಳನ್ನ ಇಟ್ಕೋ ಒಂದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಮನನ ಮಾಡ್ಕೋಬೇಕು ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಆ ನಂತರದಲ್ಲಿ ನಾವು ನಮ್ಮ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಗೆ ಹೇಳೋದು ಈಗ ಕಳೆದ ಈಗ ಕಳೆದ ಹತ್ತು ವರ್ಷದ್ದು ನಾನು ದಾಖಲೆ ತೆಗೆಸಿದೆ ಈಗ ನನ್ನ ಪೀರಿಯಡ್ಡಲ್ಲೇ ಫೈಲ್ ಕ್ಲಿಯರೆನ್ಸ್ ಹೈಯೆಸ್ಟ್ ಆಗಿರೋದು ಖಾಸಗಿ ಶಾಲೆಗಳಿವೆ ಶುಲ್ಕದ ಹೆಸರಿನಲ್ಲಿ ಜನರನ್ನು ಸುಲಿಗೆ ಮಾಡ್ತಿರೋದು ನಡೀತಾ ಇದೆ ನಾನು ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿ ಮುಂದಿಟ್ಟೆ ನಾನ್ ಮಾಡಿದ್ರೆ ಅವುಗಳನ್ನ ಸರಿಪಡಿಸೋಕ್ಕೋಸ್ಕರನೇ ಇವತ್ತು ಕಾಯ್ದೆಗಳನ್ನ ಕಾನೂನುಗಳನ್ನು ನಾವು ತಂದಿರೋದು ನಾವು ಇವೆಲ್ಲವನ್ನೂ ಕೂಡ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರುವಂತ ಇನ್ಸಿಡೆಂಟ್ ಘಟನೆಗಳನ್ನ ನಮ್ಗೆ ಗಮನಕ್ಕೆ ಬಂದ್ರೆ ಖಂಡಿತವಾಗ ಕೂಡ ನಾವು ವಿಲ್ ಟೇಕ್ ಆಕ್ಷನ್ ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ಬಹಾ ಇರ್ತಾರೆ ಕಾನೂನು ಕಾಯ್ದೆಗಳನ್ನ ಏನು ಬಿಟ್ಟು ಏನೇನು ರಹಸ್ಯವಾಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ದಾಖಲೆ ಸಮೇತ ನಮ್ಗೆ ಹಾಜರುಪಡಿಸಿದಾಗ ಖಂಡಿತವಾಗೂ ಕೂಡ ನಾವು ಅದನ್ನ ಕ್ರಮ ತೆಗೆದುಕೊಂಡೇ ತೆಗೆದುಕೋತೇವೆ ಶಿಕ್ಷಕರು ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಸ್ಕೊಂಡಿರ್ತಾರೆ ಅನ್ನುವಂತ ಆಪಾದನೆಗಳು ಕೂಡ ಇದೆ ಅದನ್ನ ತಹಬದಿಗೆ ತರೋದಕ್ಕೆ ಏನೇನು ಸಾಧ್ಯತೆಗಳಿದೆ ಅದೆಲ್ಲವನ್ನೂ ಕೂಡ ನಾವು ತರ್ತಾ ಇದ್ದೇವೆ ಸಾಮಾಜಿಕ ಈಗ ನಾವು ನಾವು ಮೌಲ್ಯಮಾಪನದ ನಾವು ಈಗ ಮಾತಾಡಿದ್ವಿ ಅದೇ ರೀತಿ ಶಿಕ್ಷಕರು ಕೂಡ ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ನಾವು ಬದಲಾವಣೆಯನ್ನು ತಂದಿದ್ದಾರೆ ಇಲ್ಲಿಗಲ್ ಸ್ಕೂಲ್ಸ್ ಕೂಡ ಮಾನ್ಯತೆ ಪಡೆದೇ ಇರುವಂತಹ ಎಷ್ಟೋ ಶಾಲೆಗಳಿವೆ ಅನ್ನುವಂಥ ಆಪಾದನೆಗಳು ಕೂಡ ಬಂದಿದೆ ಮಾನ್ಯತೆ ಪಡೆದೇ ಇರತಕ್ಕಂಥ ಸ್ಕೂಲ್ಗಳಿಗೆ ನಾವು ಈ ಸರಿ ಅಡ್ಮಿಷನ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ಯಾರು ಕೂಡ ಪೋಷಕರಾಗಲಿ ಯಾರು ಕೂಡ ಅಡ್ಮಿಷನ್ ಮಾಡಬಾರ್ದು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾವೆ ನಾವೆಲ್ಲರೂ ಕೊಟ್ಟಿದ್ದೇವೆ ಅಕಸ್ಮಾತ್ ಯಾರೇ ಅದನ್ನು ಮಾಡಿದ್ರೆ ನಾವು ಅವ್ರ ಸ್ಕೂಲ್ ಬಂದ್ ಮಾಡಿಸ್ಬೇಕು ರತ್ನಾಕರ್ ಅವರೇ ಅವ್ರಿಗೆ ಪಾಪ ಅಡ್ಮಿಷನ್ ಮಾಡಬೇಡಿ ಅನ್ನೋದಕ್ಕಿಂತ ಎರಡನೇ ಎಲ್ಲೋ ಇರೋರಿಗೆ ಅವ್ರಿಗೆ ಏನ್ ಗೊತ್ತಿಲ್ಲ ಎರಡನ್ನೂ ಮಾಡ್ತೇವೆ ಅವರಿಗೂ ಮಾಹಿತಿ ಕೊಡ್ತೇವೆ ಇದು ಸ್ಕೂಲನ್ನು ಬಂದ್ ಮಾಡಿಸ್ತೇವೆ ಬೆಂಗಳೂರಿನಂತ ನಗರಗಳಲ್ಲಿ ಬೆಂಗಳೂರು ಹಾಗೂ ಈ ರೀತಿ ನಗರಗಳಲ್ಲಿ ಹಾಗೂ ಹಳ್ಳಿಗಳಲ್ಲೂ ಕೂಡ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ಸೆಡ್ಡು ಹೊಡೆಯುವ ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಾಗಬೇಕು ಅದಿಲ್ಲ ನೀವೇನು ಹೇಳಿದ್ರು ವಾಸ್ತವ ಪರಿಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ತೀರಾ ಹದಗಟ್ಟಿದೆ ನಮ್ಮ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳು ಖಂಡಿತವಾಗೂ ಕೂಡ ಖಾಸಗಿ ಶಾಲೆಗಿಂತ ಉತ್ತಮ ರೀತಿಯಲ್ಲಿ ತಂದು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತೇವೆ ಬಹುಶಃ ಈಗ ನೀವು ಸರ್ಕಾರಿ ಶಾಲೆ ಮುಂದಿನ ಇದೇ ವೇದಿಕೆ ಕರೆದು ಕೇಳ್ತೇನೆ ನಿಮ್ಮನ್ನ ಹೌದು ಮಾಡಿ ನೀವು ತೋರಿಸ್ಬೇಕು ನನಗೆ ಇಲ್ಲ ನಾವು ಇಂಥ ಕಡೆ ಹೀಗೆ ಮಾಡಿದೀವಿ ಎಲ್ಲಾ ಮೂಲೆ ಮೂಲೆ ಹೋಗಿ ನೋಡಿ ನೀವು ಅನ್ನೋ ಥರ ಇರಬೇಕು ನೀವು ಈಗಲೇ ನನ್ನ ಹತ್ರ ರಿಸಲ್ಟ್ ರೆಡಿ ಇದೆ ಕಳೆದ ಎರಡು ವರ್ಷದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಪರ್ಫಾರ್ಮೆನ್ಸ್ ಬೆಟರ್ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಈ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಇದೆ ಹಿಂದಿನ ವರ್ಷಕ್ಕಿಂತ ಎಕ್ಸಲೆಂಟ್ ಅದಾಗಲಿ ಆ ರೀತಿ ಮುಂದುವರಿ ಅದರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟ ಅಲ್ಲಿ ಶಿಕ್ಷಕರು ಶಿಕ್ಷಕರೇ ಇರೋ ಶಾಲೆಗಳಿಗೆ ಶಿಕ್ಷಕರು ಸಿಗ್ಲಿ ಶಿಕ್ಷಕರು ಒಳ್ಳೆಯ ಶಿಕ್ಷಕರು ಸಿಗ್ಲಿ ಒಳ್ಳೆಯ ಶಿಕ್ಷಣ ಸಿಗ್ಲಿ ಮಕ್ಕಳಿಗೆ ಖಂಡಿತ ಆ ನಾವು ಪ್ರಯತ್ನ ಮಾಡಿ ಹಾಗಾಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತೇನೆ ಮುಗಿಸ್ತಾ ಇದ್ದೇನೆ ಇಷ್ಟೊತ್ತು ಕೂಡ ಟಾರ್ಗೆಟ್ ನಲ್ಲಿ ಭಾಗದಕ್ಕಾಗಿ ಧನ್ಯವಾದಗಳು ರತ್ನಾಕರ್ ಥ್ಯಾಂಕ್ ಯು ಎಸ್ ಇದು ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಜೊತೆಗಿನ ಟಾರ್ಗೆಟ್ ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ಮುಂದೆ ಹಾಜರಾಗ್ತೇನೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್